ಇವತ್ತು ಕಾಂಗ್ರೆಸ್ ಪಕ್ಷದ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವಾದಂಥ 5 ಗ್ಯಾರಂಟಿಗಳಲ್ಲಿ 1 ಗ್ಯಾರಂಟಿಯಾದಂಥ ಗೃಹ ಲಕ್ಷ್ಮಿ ಕಾರ್ಯಕ್ರಮಕ್ಕೆ ನೋಂದಣಿ ಕ್ರಿಯೆ ಪ್ರಕ್ರಿಯೆ ಚಾಲನೆಯನ್ನು ಇವತ್ತು ನಾವು ಕೊಟ್ಟಿದ್ದೇವೆ. ಈ ಕಾರ್ಯಕ್ರಮ ಆಗಸ್ಟ್ 16ನೇ ತಾರೀಕಿನಿಂದ ಜಾರಿಗೆ ಬರ್ತದೆ ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಚುನಾವಣಾ ಪೂರ್ವದಲ್ಲಿ ನಾವು ಬಹಳ ಪ್ರಮುಖವಾಗಿ 5 ಗ್ಯಾರಂಟಿಗಳನ್ನು ಜನರ ಮುಂದೆ ಪ್ರಸ್ತಾಪ ಮಾಡಿದ್ದು. ಈ 5 ಗ್ಯಾರಂಟಿಗಳು ನಮಗೆ ಒಂದು ರೀತಿ ಸವಾಲಾಗಿತ್ತು. ಬಹಳ ಜನ ಮಾತಾಡ್ತಾ ಇದ್ರು 5 ಗ್ಯಾರಂಟಿಗಳನ್ನ ಜಾರಿ ಮಾಡೋದು ಕಷ್ಟ, ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಹಣಕಾಸಿಲ್ಲ, ಬಹಳ ಕಷ್ಟದ ಕೆಲಸ ಅಂತೇಳಿ ಬಹಳ ಜನ ಮಾತಾಡ್ತಾ ಇದ್ರು. ಈ ದೇಶದ ಪ್ರಧಾನಮಂತ್ರಿಯವರೇ ಒಮ್ಮೆ ಮಾತಾಡಿದ್ರು, 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತೇಳಿ ರಾಜಸ್ಥಾನದಲ್ಲಿ ಎಲ್ಲೋ ಭಾಷಣ ಮಾಡ್ತಾ ಹೇಳಿದ್ರು. ವಿರೋಧ ಪಕ್ಷದವರು ಕೂಡ ಇಲ್ಲಿ ಹೇಳ್ತಾ ಇದ್ರು, ಇದನ್ನು ಜಾರಿ ಕೊಡ್ಲಿಕ್ಕಾಗಲ್ಲ, ಓಟ್ಗೋಸ್ಕರ ಈ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ನಗೆಪಾಟ್ಲಿಕ್ಕೆ ಒಳಗಾಗ್ತದೆ, ಕಷ್ಟ ಸಿಕ್ಕಾಕತ್ತದೆ ಅಂತೆಲ್ಲ ಮಾತಾಡ್ತಾ ಇದ್ರು. ಅವ್ರು ನಿಜವಾಗಿ ಅನ್ಕೊಂಡಿದ್ರು ಇದು ಸಾಧ್ಯನೇ ಇಲ್ಲ ಅಂತೇಳಿ. ನಾನು ಮತ್ತು DK ಶಿವಕುಮಾರ್ ಇದು ಸಾಧ್ಯ ಆಗ್ತದೆ ಅಂತೇಳಿ ಗ್ಯಾರಂಟಿ ಕಾರ್ಡ್ಗೆ ರುಜು ಮಾಡಿದ್ದು. ನಮ್ಮ ಕಾರ್ಯಕರ್ತರ ಮೂಲಕ ಮನೆ ಮನೆಗೆಲ್ಲ ತಲುಪಿಸಿದ್ದು. ನಾವು ಮಾಡೇ ಮಾಡ್ತೀವಿ, ಜನರಿಗೆ ತಲುಪಿಸಿ ಅಂತೆಲ್ಲ ಹೇಳಿದ್ದು. ನಾವು ಕಾಂಗ್ರೆಸ್ ಪಕ್ಷ ಯಾವಾಗ ಯಾವಾಗ ಅಧಿಕಾರದಲ್ಲಿದೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ. ನಾವು ಜನಗಳಿಗೆ ಸುಳ್ಳು ಹೇಳಿ ಸುಳ್ಳು ಭರವಸೆಗಳನ್ನು ಕೊಟ್ಟು ಜನರಿಗೆ ಮೋಸ ಮಾಡತಕ್ಕಂಥ ಪಕ್ಷ ಅಲ್ಲ ಕಾಂಗ್ರೆಸ್. ಸಮಾಜದಲ್ಲಿ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಯಾರು ಕೂಡ ಇನ್ನೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಿಲ್ಲ, ಆ ವರ್ಗದ ಜನರಿಗೆ ವಿಶೇಷ ಕಾರ್ಯಕ್ರಮಗಳ ಮೂಲಕ ಅವ್ರನ್ನು ಕೂಡ ಮುಖ್ಯವಾಹಿನಿಗೆ ತರಬೇಕು.
ಇಲ್ದಿವರ ಸಮಾಜದಲ್ಲಿ ಅಸಮಾನತೆ ಹೋಗಲ್ಲ, ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ, ಜೊತೆಗೆ ಲಿಂಗ ತಾರತಮ್ಯನು ಕೂಡ ಇದೆ. ಇದು ಐತಿಹಾಸಿಕ ಕಾರಣಗಳಿಂದ ಈ ತಾರತಮ್ಯ ಅಸಮಾನತೆ ಸಮಾಜದಲ್ಲಿ ಬೆಳೆದು ಬಂದಿರತಕ್ಕಂಥದ್ದು. ಇದನ್ನು ಸರಿಪಡಿಸದೆ ಹೋದರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಕೂಡ ಸಾರ್ಥಕ ಆಗಲ್ಲ. ನಾನು ಇತಿಹಾಸನೆಲ್ಲ ಪ್ರಸ್ತಾಪ ಮಾಡಕ್ಕೆ ಹೋಗಲ್ಲ. ಈ ದೇಶದಲ್ಲಿ ಮಹಿಳೆಯರು ಕೂಡ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಆದಿವಾಸಿಗಳು, ಅವರಷ್ಟೇ ಹಿಂದುಳಿದವರು ಅವರು ಕೂಡ. ಅದಕ್ಕೋಸ್ಕರವಾಗಿ ಅಸಮಾನತೆ ನಿರ್ಮಾಣ ಆಗಿದೆ. ನೂರಾರು ವರ್ಷಗಳ ಕಾಲ ಮಹಿಳೆಯರು ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು. ಹೇಗೆ ತಳ ಸಮುದಾಯದ ಜನ, ಶೂದ್ರ ವರ್ಗದ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು, ಅದೇ ರೀತಿಯಲ್ಲಿ ಮಹಿಳೆಯರು ಕೂಡ ವಂಚಿತರಾಗಿದ್ರು. ಯಾವಾಗ ಸಮಾಜದಲ್ಲಿ ಆರ್ಥಿಕ ಸಾಮಾಜಿಕ ಚಲನೆ ಇರಲ್ಲ, ಆ ಸಮಾಜದಲ್ಲಿ ಚಲನೆ ಇಲ್ಲದೆ ಇರತಕ್ಕಂಥದ್ದನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಸಾಮಾಜಿಕ ಬೆಳವಣಿಗೆ ಇರಬೇಕು, ಆರ್ಥಿಕ ಬೆಳವಣಿಗೆ ಇರಬೇಕು. ಅಂತ ಸಮಾಜದಲ್ಲಿ ಮಾತ್ರ ಸಾಮಾಜಿಕ ಚಲನೆ ಇರ್ತದೆ. ಅದೇವರ ಚಲನೆ ಇರದೇ ಇಲ್ಲ, ಆರ್ಥಿಕ ಚಲನೆ ಇರದೇ ಇಲ್ಲ. ಈಗ ಸಮಾಜದಲ್ಲಿ ಹೆಣ್ಮಕ್ಳು ಕೂಡ ಶೇಕಡ ಅರ್ಧದಷ್ಟಿದ್ದಾರೆ. ಅವರು ಕೂಡ ಮುಖ್ಯವಾಹಿನಿಗೆ ಬರಬೇಕಲ್ಲ. ಅವರು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಬೆಳವಣಿಗೆ ಆಗ್ಬೇಕಲ್ಲ. ಯಾವ ಸಮಾಜದಲ್ಲಿ ಮಹಿಳೆಯರು ಸಬಲರಾಗಿರಲ್ಲ, ಆ ದೇಶ ಆಗಲಿ, ಆ ರಾಜ್ಯ ಆಗಲಿ ಮುಂದುವರೆದಿಲ್ಲ ಅಂತಲೇ ಹೇಳಬೇಕಾಗ್ತದೆ. ಒಂದು ದೇಶ ರಾಜ್ಯ ಮುಂದುವರೆದಿದೆ ಅಂತಂದ್ರೆ ಅಲ್ಲಿ ಮಹಿಳೆಯರು ಸಬಲರಾಗಿರಬೇಕು, ಆರ್ಥಿಕವಾಗಿ, ಸಾಮಾಜಿಕವಾಗಿ.